ಇವತ್ತು ಉಡುಪಿ ಜಿಲ್ಲೆಯ BSNL ಟವರ್ಗಳ ಬಗ್ಗೆ ಮತ್ತು ಮೊಬೈಲ್ ಟವರ್ಗಳ ಬಗ್ಗೆ ಒಂದಿಷ್ಟು ಚರ್ಚೆಗಾಗಿ ಹಿರಿಯ ಅಧಿಕಾರಿಗಳನ್ನು, ಎರಡು ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನು ಕರೆದಿದ್ದೆ. ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು ADC ಅವರು ಕೆಲವು ಅಧಿಕಾರಿಗಳು ಕೂಡ ಇದ್ದರು. ಸುಮಾರು 196 ಟವರ್ಗಳ ಪೈಕಿ 61 ಟವರ್ಗಳಿಗೆ ಬ್ಯಾಟ್ರಿ ಸಂಪರ್ಕದ ಕೊರತೆ ಇರುವುದನ್ನು ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದಕ್ಕೆಲ್ಲ ಬ್ಯಾಟ್ರಿ ಹಾಕಬೇಕು ಅಂತ ಹೇಳಿದ್ವಿ. ಸುಮಾರು 30-50 ಹೊಸ ಟವರ್ಗಳ ಸಮೀಕ್ಷೆಗಳಾಗಿ ವರದಿಗಳು ಬಂದಿವೆ. ಆ 30 ಟವರ್ಗಳಿಗೆ ಬೇಕಾದಂಥ ಸ್ಥಳವನ್ನು ನೀಡುವುದರ ಬಗ್ಗೆ ಜಿಲ್ಲಾಧಿಕಾರಿ ಚರ್ಚೆ ಮಾಡಿ ಅದಕ್ಕೆ ಅನುಮೋದನೆ ಕೊಡಲಿಕ್ಕೆ ಪ್ರಯತ್ನಪಟ್ಟಿವೆ. ಕೆಲವೊಂದಕ್ಕೆ ಬ್ಯಾಟ್ರಿ ಕೊರತೆ ಇದೆ, ಕೆಲವೊಂದಕ್ಕೆ ಸೋಲಾರ್ ಆಗಬೇಕಾಗಿದೆ. ವಿದ್ಯುತ್ ಸಂಪರ್ಕದಿಂದ ಏನೂ ಕೊರತೆಗಳಿಲ್ಲ. ನಮ್ಮ ಜಿಲ್ಲೆಯ ವಿದ್ಯುತ್ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಸಮಸ್ಯೆಗಳು ಕೂಡ ಬಂದಿತ್ತು, ಈಗ ಅದು ಪರಿಹಾರ ಆಗಿದೆ. ಒಟ್ಟಾರೆ BSNL ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಕೊಡಲಿಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಈಗಾಗಲೇ BSNL ಅಧಿಕಾರಿಗಳನ್ನು, ಕೇಂದ್ರೀಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಮಗೆ ಕೊಡಬೇಕಾದಂಥ ಬ್ಯಾಟ್ರಿಗಳನ್ನು ತಕ್ಷಣ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಅಧಿಕಾರಿಗಳ ಮೀಟಿಂಗನ್ನು ಕರೆದಿದ್ದು, ಕೆಲವು ಕಡೆ ಏನಾಗಿದೆ ಅಂದರೆ ಕೆಲವು ಗುತ್ತಿಗೆದಾರರು ಸಂಪರ್ಕ ಕೊಡುವುದನ್ನು ಒಂದಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ಬ್ಯಾಟ್ರಿ ಜೋಡಣೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ. ಹಾಗಾಗಿ ಆಯ್ದ ಒಂದು 20 ಗ್ರಾಮ ಪಂಚಾಯತಿಗಳಿಗೆ ಒಂದು ಪೈಲಟ್ ಯೋಜನೆ ಒಂದು ಮಾದರಿ ಯೋಜನೆಯಾಗಿ ತಗೊಳ್ಬೋದಾ ಅಂತ ಯೋಚನೆ ಮಾಡಿ BSNL ಕೊಡ್ತಾ ಇರುವಂಥ ಡೀಸೆಲನ್ನು ಮತ್ತು ಅದರ ವೆಚ್ಚವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟು ಗ್ರಾಮ ಪಂಚಾಯತಿಗಳ ಮೂಲಕ ನಮ್ಮಲ್ಲಿರುವಂಥ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತೀವಿ, ಸಂಬಳ ಕೊಡ್ತೀವಿ, ಗ್ರಾಮ ಪಂಚಾಯತಿ ಮೂಲಕ ಅದನ್ನು ನಿರ್ವಹಣೆ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತೇವೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 20 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಸಹಮತ ಪಡೆದು ಆಯಾಯ ಗ್ರಾಮ ಪಂಚಾಯತಿಯಲ್ಲಿರುವಂಥ ಟವರ್ಗಳನ್ನು ನೀವೇ ನಿರ್ವಹಣೆ ಮಾಡಿ ಅಂತ ಯೋಚನೆ ಮಾಡಲಿಕ್ಕೆ ಬೇಕಾದಂಥ ಇವತ್ತಿನ ನಿರ್ಣಯವನ್ನು ಮಾಡಿದ್ದೇವೆ. ಒಟ್ಟಾರೆ ಸ್ವಲ್ಪ ವಿಳಂಬ ಆಗ್ಬೋದು ಅನ್ನೋದು ನಾನು ಒಪ್ಕೊಳ್ತೇನೆ. ಒಟ್ಟಾರೆ ಮೇಲೆ ಇನ್ನೊಂದು 2-3 ತಿಂಗಳುಗಳಲ್ಲಿ BSNL ಸೇವೆ ಹೆಚ್ಚಾಗಲಿಕ್ಕೆ ಮತ್ತು ಗುಣಮಟ್ಟದಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತೀವಿ.